योचने बेड आ देवरू नि जो देवर जो नानी या टेंशन अल मद्वे आदल नावेलू यार अंत मंदी हेबिड़ो पुनर्दता जानता संगमे मही तस्यनन्तार्क्ष्यमरिष्टने महद्भूतं त्वायसं देवतानां स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नश्चार्क्षो अरिष्टनेमिः पतिर्दधातु ॐ शान्ति शान्ति शान्तिः यजमानरे ಈಗ ನೀವು ಆಚಮನ ಮಾಡಬೇಕು ಕರ್ಮಾಂಗ ಆರಂಭ ಮಾಡೋಣ ಕೇಶವ ಬಲಗೈಯಲ್ಲಿ ತಗೊಳ್ಳಬೇಕು ಅದು ಗೊತ್ತಿಲ್ವೇ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಹೀಗ್ರೇ ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅನ್ನೋದನ್ನ ನನ್ನ ಕೈಲಿ ಹೊರಡಿಸೋಕೆ ಆಗ್ತಾ ಇಲ್ಲ ಮತ್ತೆ ಎಪ್ಪಗಿರಿ ಯಾಕೆ ಇಷ್ಟೊಂದು ಹರಡ್ತೀರಾ ಅಂದ್ರೆ ಈ ತುಂಬಾ ಮಾತಾಡಿ 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 ಆಯಾಸ ಆಗಿ ನೀವು ಆಮೇಲೆ ಹುಷಪ್ಪ ಅಂತ ಕೂತ್ಕೊಂಡ ಬಿಟ್ರೆ ಇಲ್ಲಿ ಎಲ್ಲ ಮಾಡೋರು ಯಾರು ಅಲ್ವೇ ಅದು ಅಲ್ಲದೆ ಈ ಹೆಚ್ಚೆಚ್ಚು ಕೆಲಸ ಮಾಡುತ್ತಿರುವಾಗ ಕಡಿಮೆ ಕಡಿಮೆ ಮಾತಾಡಬೇಕು ಅಂತ ಹಿರಿಯರು ಪುರೋಹಿತರು ಹೇಳ್ತಾರೆ ಪುರೋಹಿತರನ್ನ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ ಯಜಮಾನರೇ ಮಗನ ವಿವಾಹ ಮಾಡಿಸ್ತಾ ಇದ್ದೀರಿ ಹಾಗಾಗಿ ಎಲ್ಲ ಕರ್ಮಾಂಗ ನಿರ್ವಿಘ್ನವಾಗಿ ನೆರವೇರುವುದಕ್ಕೋಸ್ಕರ ನಾವು ಮೊದಲನೇದಾಗಿ ಮಹಾಗಣಪತಿಯ ಪೂಜೆಯನ್ನು ಮಾಡೋಣ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ನಿಮ್ಮ ಇಷ್ಟ ದೇವರು ಮನೆ ದೇವರು ಎಲ್ಲ ದೇವರತೆಯ ನಾಮವನ್ನು ಹೇಳುತ್ತೇನೆ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಫಲದ ಮೇಲೆ ಪೂಜೆಯನ್ನು ಮಾಡಬೇಕು ದ್ವಾದಶೈತಾನಿ ನಾಮಾನಿ ಯಪಡೆ ಚುಣಿಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಶ್ಚ ನ ಜಾಯತೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಹನುಮಂತು ಏನು ಅದು ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ ಏನಾಯ್ತು ಹೋಲಿ ಸ್ಟೋರಿ ಎದುರಿಗೆ ಯಾವಾಗಲೂ ಹೀಗೆ ಇರಬೇಕು ಯಾಕೆ ಕಾಯ್ಕೊಂಡ್ರು ನೀನು ಹುಡುಗಿ ಅಪ್ಪ ಇವತ್ತು ಡ್ಯೂಟಿಲಿ ಇದೆಯಾ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ನೀನಾದ್ರೂ ಬಂದಿಯಲ್ಲ ಸಾಕು ಎಲ್ಲಿ ನೀನು ಕೈ ಕೊಟ್ಬಿಡ್ತೀವಿ ಅಂದ್ಕೊಂಡಿದ್ದೆ ನಾನು ಆರ್ತಿ ನನ್ನ ಮಗಳಿದ್ದಾಗಲ್ವೇನೋ ಇವತ್ತು ಬಂದು ಆಶೀರ್ವಾದ ಮಾಡೋದು ನನ್ನ ಡ್ಯೂಟಿ 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 ಲ ಇವತ್ತು ನೀನು ಯೂನಿಫಾರ್ಮ್ ಹಾಕೊಂಡಿಲ್ಲ ಪೊಲೀಸ್ ಎಸಿಪಿ ಅಲ್ಲ ನೀನು ಬರಿ ನನ್ನ ಸ್ನೇಹಿತ ಹನುಮಂತು ನೋಡಬೇಕಲ್ಲಪ್ಪ ನಿನ್ನ ಮಗಳ ಮನಸು ಕದ್ದ ಕಳ್ಳ ಯಾರು ಅಂತ ತಿಂಡಿ ತಿನ್ನುವಂತೆ ಇರು ನೋಡು ನಿಂಗೊಂದು ಮುಖ್ಯವಾದ ಕೆಲಸ ಹೇಳ್ತಾ ಇದ್ದೀನಿ ನನಗೆ ಬಹಳ ಬೇಕಾದವರು ಇವರು ವೆರಿ ಇಂಪಾರ್ಟೆಂಟ್ ಗೆಸ್ಟ್ ಎಸಿಪಿ ಗೊತ್ತಾಯ್ತು ಅಲ್ಲ ಆರತಿ ಹೇಳಿದ್ಲು ಎಸಿಪಿ ಅಂಕಲ್ ಅಂತ ಮಂಗಳೂರಿಂದ ಬೆಂಗಳೂರಿಗೆ ಬಂದರೂ ಸುಖ ಇಲ್ಲಲ್ಲ ಸಾರಿ ಸಾರಿ ಇಂಟ್ರೊಡ್ಯೂಸ್ ಮಾಡ್ಕೊಡೋದೇ ಮರ್ತ್ಬಿಟ್ಟಿದ್ದೆ ಇವನು ಸಜ್ಜನ್ ಅಂತ ನನ್ನ ಅಳಿಯ ಆಗ್ತಾ ಇದ್ದಾನಲ್ಲ ಸತ್ಯ ಅವನ ಅಣ್ಣ ಸಜ್ಜನರ ಕಾಣಲ್ವಲ್ಲ ಈ ಬಟ್ಟೆಯಲ್ಲೂ ನಾನು ಕಳ್ಳರಾಗಿ ಕಾಣ್ತೇನ ಇವತ್ತು ನನ್ನದು ಮದುವೆ ಆಗೋದು ಗ್ಯಾರಂಟಿ ಜೋಕ ಇವತ್ತು ಎಲ್ಲೋ ನೋಡ್ದಿದ್ದೀನಲ್ಲ ಚಾನ್ಸೇ ಇಲ್ಲ ಬಿಡು ಬೆಂಗಳೂರಲ್ಲೇ ಇರಲಿಲ್ಲ ಕಣ ಅವನು ಮಂಗಳೂರಲ್ಲಿ ಇದ್ದ ಮಂಗಳೂರು
ಮಂಗಳೂರು ಜೈಲು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ಬೈ ಪ್ರೊಫೆಷನ್ ಹಿ ಇಸ್ ಎ ಲಾಯರ್ ಮಂಗಳೂರು ಜೈಲಲ್ಲಿ ಇರುವಂತ ಕ್ರಿಮಿನಲ್ಸ್ ಗೋಸ್ಕರವಾಗಿ ಬಹಳ ಫೈಟ್ ಮಾಡಿದಾನೆ ಲಾಯರ್ ಇನ್ನೊಂದು 2 ವರ್ಷ ಅಲ್ಲೇ ಇದ್ರೆ ಮೇರ್ ಆಗ್ತಿದ್ದೆ ನನಗೆ ಆಗ ಅನ್ಸಲ್ಲಪ್ಪ ಎಲ್ಲೋ ನೋಡಿದ್ದೀನಿ ಕಿನಿಗೋಳಿ ಪೊಲೀಸ್ ಸ್ಟೇಷನ್ ಏ ಹೇಳ್ತಿಲ್ವೇನ ಲಾಯರ್ ಅಂತ ತಿಂಡಿ ತಿಂದೆ ಹೊರದು ಹೀಗೆ ಆಡೋದು ನೀನು ನೋಡು ಮೊದಲು ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಬಾ ಸಜನ್ ನೀನೇ ಖುದ್ದಾಗಿ ಕರ್ಕೊಂಡು ಹೋಗಿ ಅವನಿಗೆ ತಿಂಡಿ ಕೊಡಿಸಿ ಕರ್ಕೊಂಡು ಬರಬೇಕು ಹನುಮಂತ ನೀ ತಿಂಡಿ ತಿಂದ್ಕೊಂಡು ಬಾ ಹೇಳ್ತೀನಿ ನಾನು ನಡಿ 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 ಎಂತ ಕರ್ಮ ಮಾರ್ರೆ ಛೇ ಯಾಕೋ ಈ ಪೊಲೀಸ್ನವರ ನಕ್ಷತ್ರಕ್ಕೂ ನನ್ನ ನಕ್ಷತ್ರಕ್ಕೂ ಅಷ್ಟೊಂದು ಕೂಡಿ ಬರುದಿಲ್ಲ ಮಾರ್ರೆ ಆ ಮನುಷ್ಯನನ್ನು ತಿಂಡಿ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿ ಸಂಕವಾಸನ ಸುಡುಗಾಡು ಎಲ್ಲ ಮಾತಾಡ್ತು ಮಾರ್ರೆ ತದೇವ ಲಗ್ನಂ ಸುದಿನಂತ ದೇವಾ ತಾರಾಬಲಂ ಚಂದ್ರ ಆವತ್ತು ಕಿನ್ನಿಗೋಳಿಯಲ್ಲಿ ನನಗೆ ಹೊಡೆದ ಏಟು ಇವತ್ತು ನೋಡಿದ್ರೆ ಮತ್ತೆ ನೋವು ನನಗೆ ಸ್ಟಾರ್ಟ್ ಆಯ್ತು ನೀನು ಬರುವಾಗ ಶಬ್ದ ಮಾಡಿಕೊಂಡು ಬಾ ಮಾರಯ್ಯ ನೀನು ನೋಡುವಾಗ ಒಳ್ಳೆ ಮಂಗಳಗ್ರಹದ ಜೀವಿಯಾಗಿ ಕಾಣ್ತಿ ಅದಕ್ಕೆ ಬೆಂಕಿ ಹಾಕ್ತು ಮಾರಯ್ಯ ನಾನು ಈವಾಗಷ್ಟೇ ಆ ಮನುಷ್ಯನ ತಿಂಡಿ ಮಾಡ್ಲಿಕ್ಕೆ ಅಂತ ಅಡುಗೆ ಮನೆಗೆ ಹೋಗಿದ್ದೆ ಒಂದೊಂದು ಐಟಮ್ ಮಾಡಿದ್ದಾರೆ ಮಾರಯ್ಯ ಶಾವಿಗೆ ಪಾಯಸ ಒಂದು ಜಾಮೂನ್ ಇತ್ತು ಒಳ್ಳೆ ಆಮೆ ಮೊಟ್ಟೆ ತರ ಇತ್ತು ಇಷ್ಟು ದೊಡ್ಡದು ಈಗ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಉಂಟು ನಾವು ಸಿಕ್ಕಿದ ಟೈಮ್ ಅನ್ನು ಯೂಸ್ ಮಾಡಬೇಕು ನಾನೀಗ ಹೊರಗಡೆ ಹೋಗಿ ಒಂದು 30 ಜನರನ್ನ ಒಳಗಡೆ ಕರ್ಕೊಂಡು ಬರ್ತೀನಿ ಅವರಿಗೆ ಇಲ್ಲಿ ಫುಲ್ ಊಟ ಫುಲ್ ಮೀಲ್ಸ್ ಒಂದು ಊಟಕ್ಕೆ ನಾವು ಸಾಧಾರಣ ಒಂದು 150 ರೂಪಾಯಿ ಫಿಕ್ಸ್ ಮಾಡುವ 5 ಜನರನ್ನು ಕರ್ಕೊಂಡು ಬಂದ್ರೆ ಒಂದು ಊಟ ಫ್ರೀ ಇದು ನಮ್ಮ ಆಫರ್ ಹೇಗುಂಟು ಐಡಿಯಾ ಈ ಕುತಂತ್ರದಲ್ಲಿ ನನ್ನ ಪಾತ್ರವೇನು ನೀನು ಏನೂ ಮಾಡಬೇಕಿಲ್ಲ ಒಂದು ಸಣ್ಣ ಹೆಲ್ಪ್ ಮಾಡು ಜನರನ್ನ ನಾನು ಒಳಗಡೆ ಕರ್ಕೊಂಡು ಬರ್ತೀನಿ ಅವರನ್ನ ಊಟದ ಮನೆಗೆ ನೀನು ಕರ್ಕೊಂಡು ಹೋಗಬೇಕು ಯಾಕಂದ್ರೆ ನನ್ನ ಜೊತೆ ಯಾರೇ ಇದ್ರು ಎಲ್ಲ ಡೌಟ್ ಬರ್ತಾರೆ ಮಾರೆ ಅಂಕಲ್ ಒಂದು ನಮೂನೆ ಹೀಗೆ ಬೋರ್ ಮಂಡೆಯನ್ನು ಮಾಡಿ ನೋಡ್ತಾರೆ ಹಿಂಗೆ ನೋಡಿ ಸಜ್ಜನರೇ ಈ ರೀತಿ ಹಣ ಗಳಿಸುವ ದುಷ್ಕರ್ಮಕ್ಕೆ ನನ್ನ ಸಹಮತವಿಲ್ಲ ಆದರೆ ನೀವು ಹೇಳಿದ ಮಾತುಗಳಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಕಂಡುಕೊಂಡಿದ್ದೇನೆ ಎಂತದ ನಿನ್ನ ಚೆಂಬದ ಮಂಡೆಗೆ ಒಳ್ಳೆಯದ್ದು ನಿನ್ನ ಈ ಬೋರ್ ಮಂಡೆಗೆ ಉಳಿತದ ಯಾರಿಗೂ ಗುರುತು ಪರಿಚಯವಿಲ್ಲದವರನ್ನ ಕರೆದುಕೊಂಡು ಬಂದು ಊಟ ಹಾಕಿಸುವ ಬದಲು ನನಗೇ ಗೊತ್ತಿರುವ ನನ್ನ ಅನಾಥಾಶ್ರಮದ ಮಕ್ಕಳಿಗೆ ಕರೆದುಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತದೆ ಅದಕ್ಕೆ ತಮ್ಮ ಸಹಮತಿಯು ಬೇಕಾಗುತ್ತದೆ ಯಾರಾದ್ರೆ ನಮ್ಗೇನು ಪಾರ್ಟಿ ಒಳ್ಳೆದಿದ್ರೆ ಆಯ್ತು ಏ ಇವನೇ ನಿನ್ನ ಅನಾಥಾಶ್ರಮದ ಮಕ್ಕಳು ಊಟ ಮಾಡಿದ್ಮೇಲೆ ಇದು ದುಡ್ಡು ಕೊಡ್ತಾರಲ್ಲ ಟಿನ್ 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 ಎದೇ ಈಗ ಅವ್ರು ದುಡ್ಡು ಕೊಡುದಿಲ್ವಾ ಅಂದ್ರೆ ಇಲ್ಲಿ ಧರ್ಮಕ್ಕೆ ತಿಂದು ಹೋಗ್ಲಿಕ್ಕ ಹೋಗಿ ಹೋಗಿ ನಿನ್ನಂತ ಒಂದು ಮಂಗ ಮಾನವನಲ್ಲಿ ನನ್ನ ಐಡಿಯಾ ಹೇಳಿ ಎನರ್ಜಿ ವೇಸ್ಟ್ ಮಾಡಿದ್ನಲ್ಲ ನನ್ನ ತಲೆ ನಾನೇ ಪಡ್ಕೊಳ್ಬೇಕು ರಾಜಾಯ ನಮಃ ಗಣಾಧಿಪಾಯ ನಮಃ ಧೂಮ್ರಕೇತವೇ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರಾಯ ನಮಃ ಗಜಾನನಾಯ ನಮಃ ಅಂಬುಜನಾಭನ ಅಂತ್ಯವಿಲ್ಲದಾತನ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮಃ ಆಘ್ರಯಸ್ತಿರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಮಂತ್ರಪುಷ್ಪಾಂಜಲಿಂ ಪೂಜಾ ನ್ಯೂನತ್ಯಾಧಿಕ್ಯಪೂರ್ಣಂ ದದಾಮಿ ದೇವ ದೇವೇಶ ಮಂತ್ರೋಚ್ಚಾರಣಪೂರ್ವಕಂ ಆತಿ ಆತಿ ಗೌರಿ ಪೂಜೆ ಮಾಡಿ ಆ ತಾಯಿಯ ಆಶೀರ್ವಾದ ತಗೊಂಡಿದ್ಯಾ ನಿನ್ನ ಮದುವೆ ಯಾವುದೇ ತೊಂದರೆ ಇಲ್ಲದೆ ಅಡ್ಡಿ ಆತಂಕಗಳಿಲ್ಲದೆ ಸುಸೂತ್ರವಾಗಿ ನೆರವೇರಲಿ ಶಾಸ್ತ್ರಂ ಧಾರಯತಾಂ ಧ್ರುವಂ ಯಜಮಾನ್ರೆ ಪೂರ್ವಾಂಗ ಶಾಸ್ತ್ರ ಎಲ್ಲ ಈಗ ಮುಗಿದಿದೆ ಈಗ ವಧುವನ್ನು ಕರ್ಕೊಂಡು ಬರಬಹುದು ಯಜಮಾನ್ರೆ ಸೋದರ ಮಾವ ಕರ್ಕೊಂಡು ಬರಬೇಕು ಗೊತ್ತಲ್ಲ ಮಹಾಶಯರೇ ಇಂಥ ಶುಭ ಮುಹೂರ್ತದಲ್ಲಿ ತಾವು ದುಃಖತಪ್ತರಾಗಿರುವುದು ತರವಲ್ಲ ನಿಮ್ಮ ಮನಸ್ಸಿನ ದುಗುಡವಾದರೂ ಏನು ನರಸಿಂಹ
ಪುರೋಹಿತ್ ಹೇಳಿದ್ ಕೇಳಿದ್ಯಲ್ಲಪ್ಪ, ಆರ್ತಿನ ಹಸೆ ಮನೆಗೆ ಕರ್ಕೊಂಡ್ ಬರ್ಬೇಕು. ಹೌದು, ಹಸೆ ಮನೆಗೆ ಬಾರದೆ ವಿವಾಹ ಸಂಪನ್ನಗೊಳ್ಳುವುದಾದರೂ ಹೇಗೆ? ಕರ್ಕೊಂಡ್ ಬರ್ಬೇಕಾದ್ದು ನಾನಲ್ಲ, ಸೋದರ ಮಾವ. ಆದ್ರೆ ಆರ್ತಿಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲಪ್ಪ. ಓ, ಅರ್ಥವಾಯ್ತು. ಆರತಿಗೆ ಸೋದರ ಮಾವನಿಲ್ಲ ಎಂಬುದೇ ತಮ್ಮ ಚಿಂತೆ ಅಲ್ಲವೇ? ತಾವು ಮರೆತಿದ್ದೀರಿ, ಆರತಿಗೆ ಸೋದರ ಮಾವನಿದ್ದಾನೆ. ಅಮ್ಮ, ಆರ್ತಿ, ನಾವೊಂದು ಮಾತು ಹೇಳ್ಯ. ಹೆಣ್ಣಿನ ಜನ್ಮ ಅನ್ನೋದು ಒಂದು ಆಲದ ಮರ ಇದ್ದಂಗ. ಅದನ್ನ ಇಲ್ಲಿ ನೆಟ್ರು ಅದು ತಂಪು ನೆರಳು ಕೊಡೋದು ಅಲ್ಲಿ ಗಂಡನ ಮನ್ಯಾಗ. ಆಕಿ ಜೀವನದಾಗ ಹುಟ್ಟಿದ ಮನಿ, ಕೊಟ್ಟ ಮನಿ, ಎರಡೂ ಮನಿ ಜವಾಬ್ದಾರಿನ ಸಂಭಾಳಿಸ್ಬೇಕಾಗ್ತತಿ. ಆಕಿ ಮದುವಾದ್ಮೇಲೆ ಗಂಡಗ ಹೆಂಡತಿಯಾಗ ಅಷ್ಟೇ ಅಲ್ಲ, ಆ ಮನ್ಯಾಗ ಒಬ್ಬ ಸೊಸಿಯಾಗಿ, ವಾರ್ಗಿತ್ತಿಯಾಗಿ, ವೈನಿಯಾಗಿ, ಕೊನೆಗೆ ತಾಯಾಗಿ ತನ್ನ ಜೀವನಕ್ಕೊಂದು ಸಂಪೂರ್ಣತೆ ಸಾರ್ಥಕತೆ ತರ್ತಾಳವ್ವ. ಈ ಎಲ್ಲ ಜವಾಬ್ದಾರಿನೂ ನೆರವೇರಿಸುವಂತ ಶಕ್ತಿ ಬರ್ಲಿವ್ವ ನಿನಗೆ. ಹೀಗಿದ್ದೀಯರೇ ಅಂಕಲ್. ನನ್ನ ಮಗಳನ್ನ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀನಿ, ನನಗೆ ಅದೇ ಚಿಂತೆ ಆಗೋಗಿತ್ತು. ಏನ್ ಚಿಂತೆ ಅಂಕಲ್? ಅದೇ, ಆರತಿಗೆ ಸೋದರ ಮಾವನಿಲ್ಲವೆಂದು ಇವರು ಕೊರಗುತ್ತಿದ್ದರು. ಆಗ ನಾನು ಹೇಳಿದೆ, ಸಂಬಂಧಗಳೇ ಹೀಗೆ, ನಾವು ಬೆಳೆಸಿಕೊಳ್ಳುತ್ತಾ ಹೋದಂತೆ ಅದು ಬೆಳೆಯುತ್ತಾ ಹೋಗುತ್ತದೆ. ಹಾಗಾಗಿ ಈಗ ನಾನು ಆರತಿಗೆ ಸೋದರ ಮಾವನಾಗಿ ಬಂದಿದ್ದೇನೆ. ಮತ್ತೆ ಅದು ಏನೆಂದರೆ, ಅಣ್ಣ, ಅತ್ತಿಗೆ ಮದ್ವೆ ಇವತ್ತೇ, ದಯವಿಟ್ಟು ತಮ್ಮ ಮಾತು ಮುಗ್ದಿದ್ರೆ ಮಂಟಪಕ್ಕೆ ಕರ್ಕೊಂಡು ಹೋಗಿ. ಆಯ್ತು, ಕರ್ಕೊಂಡು ಹೋಗಿ, ಬನ್ನಿ. ಎಂತ ಆಸೆ ಮರ್ರೆ, 8 ವರ್ಷ ಕಾದಿದ್ದೀರಿ ಮರ್ರೆ, ಇನ್ನೊಂದು 8 ನಿಮಿಷ ಕಾಯ್ಲಿಕ್ಕೆ ನಿಮ್ಗೆ ಎಂತ ಬಾಧೆ? ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಹಾರ ಬದಲಾಯಿಸ್ಕೊಳ್ಳಿ. ಆರಾಧ್ಯಮ್ಮ, ನಿತ್ಯಂ ಸಾ ಪದ್ಮಹಸ್ತ ಮಮ ಸದುಗ್ರಹೇ ಸರ್ವಮಾಂಗಲ್ಯಯುಕ್ತ ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತಮಸ್ತು ದೇ ಭವಂತೋ ಬ್ರಹಂತು ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋ ಅಸ್ತು. ಗಟ್ಟಿಮೇಳ. ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಇಲೀಲಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ
ಸ್ಟೇಜ್ಗಳಲ್ಲಿ ಡಾನ್ಸ್ ಮಾಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ಡಾನ್ಸ್ ಮಾಡಿದ್ದೀನಿ, ಆದರೆ ನಿಜ ಜೀವನದಲ್ಲಿ ನನ್ನ ಜೊತೆ ಡಾನ್ಸ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ತಾವು ಅಪ್ಪಣೆ ಕೊಟ್ಟರೆ ನಾನು ಬರ್ಬೋದಾ? ವಿಜಿ, ಇದಿಲ್ಲಿ ಕಟ್ಟಿದ್ರೆ ಸರಿ ಹೋಗುತ್ತಾ? ಯಾವ ಲೋಕದಲ್ಲಿ ತೇಲಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೌದು, ನನ್ನ ಕನಸಿನ ರಾಜ್ಕುಮಾರನ್ ಜೊತೆ ಮದುವೆ ಆಗಿ ಮೊದಲನೇ ರಾತ್ರಿ ನಡೀತಾ ಇದೆ. ನಿನ್ ಕನಸು ಕಾಣೋ ಬರದಲ್ಲಿ ಹೂನ ಹಾಳು ಮಾಡ್ಬೇಡ, ಕೊಡಮ್ಮ. ಏಯ್, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಕನಸು ಕಾಣೋದೇನ್ ಅಷ್ಟೊಂದು ದೊಡ್ಡ ತಪ್ಪ? ಕನಸು ಕಾಣೋದು ತಪ್ಪಲ್ಲ, ಆದ್ರೆ ಈ ತರ ಕಣ್ ಬಿಟ್ಕೊಂಡು ಕನಸು ಕಾಣೋದು ಚಿಕ್ಕಲ್ತನ. ಯಾಕೆ, ನಿನ್ಗೇನು ಆಸೆನೇ ಇಲ್ವಾ? ಯಾಕಿಲ್ಲ, ನಾನು ಎಷ್ಟೋ ಸ್ಟೇಜ್ಗಳಲ್ಲಿ ಡಾನ್ಸ್ ಮಾಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ಡಾನ್ಸ್ ಮಾಡಿದ್ದೀನಿ, ಆದರೆ ನಿಜ ಜೀವನದಲ್ಲಿ ನನ್ನ ಜೊತೆ ಡಾನ್ಸ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ತಾವು ಅಪ್ಪಣೆ ಕೊಟ್ರೆ ನಾನು ಬರ್ಬೋದಾ? ಇವನ್ ಯಾಕಪ್ಪ ಇಷ್ಟೊಂದು ನಾಚಿಕೊಳ್ತಿದ್ದಾನೆ? ಹಾ, ಮದುಮಗಳು ಚೇಂಜ್ ಆಯ್ತಾ? ಆರತಿ ಬದಲಿಗೆ ಇವನ? ಅಲ್ಲ, ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಎಂದು ನೋಡಿ ಹೋಗೋಣ ಎಂದು ಬಂದೆ. ಓಹೋ, ತಮ್ಮಿಂದ ಎನ್ ಒ ಸಿ ಪಡೆದ ಮೇಲೆಯೇ ಇಲ್ಲಿನ ಮುಂದಿನ ಕಾರ್ಯಕ್ರಮಗಳೆಲ್ಲ ನಡೆಯುವುದು? ಅಲಂಕಾರ ಭಯಂಕರ ಉಂಟು ಮರ. ಆದ್ರೆ ಮತ್ತೆ ತೆಗೆದ್ಯಾ ನಿಮ್ ಕಿತಾಪತಿನ? ಏನು ಆದ್ರೆ ಆರತಿ ಸತ್ಯನ ಫಸ್ಟ್ ನೈಟ್ ಅಲ್ಲಿ ನಾವೆಂತ ಮಾಡೋದು ಬೇಡವಾ? ಇರಿ ಮರ್ರೆ, ನಾನು ಹೇಳೋದನ್ನ ಪೂರ್ತಿ ಕೇಳಿ. ಆರತಿ ಸತ್ಯನ ಮೊದಲನೇ ರಾತ್ರಿಯಲ್ಲಿ ನಾವೆಲ್ಲ ಸೇರಿ ಏನಾದ್ರೊಂದು ತಮಾಷೆ ಮಾಡೋದು ಬೇಡವಾ? ಇರ್ಲಿ, ಇದನ್ನ ನಾನು ನಿಮಗೆ ವಿವರಿಸುತ್ತೇನೆ. ಯಾರು ನೀನು? ಹ್ಮ್, ನೋಡಿ, ಸಾಧಾರಣವಾಗಿ ಗಂಡು ಹೆಣ್ಣಿನ ಮೊದಲನೇ ರಾತ್ರಿಯನ್ನ ಅವಿಸ್ಮರಣೀಯವನ್ನಾಗಿ ಮಾಡಲು ಗಂಡಿನ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಸೇರಿಕೊಂಡು ಸಣ್ಣ ಸಣ್ಣದಾಗಿ ಸುಖಕರವಾದ ವಿನೋದಾತ್ಮಕವಾದ ತೊಂದರೆಗಳನ್ನು ಕೊಡುತ್ತಾರೆ. ನೀನು ಮರ್ಯಾದಿಂದ ಹೊರಗೆ ಹೋಗ್ಬೇಕು, ಇಲ್ಲಾಂದ್ರೆ ಇದು ನಿಮಗೆ ಕಡೆಯ ರಾತ್ರಿ. ಒಂದ್ ಐಡಿಯಾ, ಅವರಿಬ್ರು ಮಧ್ಯೆ ಇವನನ್ನು ಕೂರಿಸಿದ್ರೆ ಹೆಂಗಿರುತ್ತೆ? ಗುಡ್ ಐಡಿಯಾ. ಅವರ ಮಿಡ್ಲ್ ಅಲ್ಲಿ ಇವರನ್ನು ಕೂರಿಸು, ಫುಲ್ ನೈಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್, ಜೀವನ ಪೂರ್ತಿ ಅವರು ಅದನ್ನು ಮರೆಯಲ್ಲ. ನನ್ನ ಹತ್ರ ಒಂದು ಸ್ಪೆಷಲ್ ಐಡಿಯಾ ಉಂಟು, ಮಾಡೋಣ. ಮಾರ್ಕೆಟ್ ಅಲ್ಲಿ ಪಾಪಡ್ ಸಿಗ್ತದಲ್ಲ ಹಪ್ಪಳ, ಅದನ್ನು ತಂದು ಬೆಡ್ಶೀಟ್ ಒಳಗೆ ಫುಲ್ ಇಡುವ. ಆರತಿ ಮತ್ತು ಸತ್ಯ ಇಲ್ಲಿ ಬಂದು ಕೂತ್ಕೊಂಡು ಕೂಡಲೇ ಸೌಂಡ್ ಸ್ಟಾರ್ಟ್ ಆಗ್ತದೆ. ಕರ್ಕೂರು 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 ಹೊಡಿಬೇಡ, ಹೊಡಿಬೇಡ, ಹೊಡಿ. ನೀವ್ ಹೇಳಿದ ಐಡಿಯಾ ಚೆನ್ನಾಗಿದೆ, ಹಾಗಾದ್ರೆ ಮಂಚದ ಕಾಲ್ಗಳನ್ನ ಮುರಿದು ಬಿಡೋಣ. ಅವ್ರು ಬಂದ ತಕ್ಷಣ ಮಂಚದ ಮೇಲೆ ಕೂರ್ತಾರೆ. ನಿಮ್ಮ ಮನೆದೇವರು ನಿಮ್ಮ ಕಿವಿಯಲ್ಲಿ ಊದಿದ್ದ ಇದನ್ನ ಐಡಿಯಾ ಚೆನ್ನಾಗಿದೆ. ಈ ಕನ್ನಡಕದ ಹಿಂದೆ ಇರುವವರೆಲ್ಲ ಭಯಂಕರ ಕಿಲಾಡಿ ಇಡ್ತಾರೆ ಮರ್ರೆ. ಬನ್ನಿ, ಹಾಗಾದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡುದು? ಮಂಚದ ಕಾಲನ್ನ ಮುರಿಯುವ. ಹೇಳಿ. ನಾನ್ ಚಿಕ್ಕವಳಿರುವಾಗ್ಲಿಂದು ನೀವೇ ನನ್ನನ್ನ ಕಣ್ಣಲ್ಲಿ ಕಣ್ಣೆತ್ತಿ ಸಾಕಿದ್ದೀರಾ. ತಂದೆ ತಾಯಿ ಇಬ್ರು ನೀವೇ ಆಗಿ ನನ್ನ ನೋಡ್ಕೊಂಡಿದ್ದೀರಾ. ನಂದು ಎಂಥ ಅದೃಷ್ಟ ಅಲ್ವಾ? ಇವತ್ತಿಂದ ನಂಗೆ ಗಂಡನ ಪ್ರೀತಿ, ತಂದೆ ಆಶೀರ್ವಾದ ಎರಡೂ ಸಿಗುತ್ತೆ. ನೀನೊಬ್ಳೆ ಅಲ್ಲ ಪುಟ್ಟಿ, ನಾನು ಅದೃಷ್ಟವಂತನೆ. ನೋಡು, ಎಂಥ ಒಂದು ತುಂಬಿದ ಸುಸಂಸ್ಕೃತವಾದ ಕುಟುಂಬ ಸಿಕ್ತು ನನಗೆ. ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ ಅಲ್ವಾ? ಆಯ್ತು, ಇಬ್ರು ಸುಸ್ತಾಗಿದ್ದೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ಅಷ್ಟೇ, ನೀನು ಹೋಗಿರೋ, ನಾನು ಒಂದು ನಿಮಿಷ ಬಂದೆ. ಓಕೆ.
ಸರ್ ಸರ್ ಅದು ಮನಸ್ಸಿಂದ ಒಂದು ಮಾತು ಹೇಳಬೇಕು ಸರ್.